ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಜಾನ್ವರಿಯಲ್ಲಿ ಡೆಲಿವರಿ ಇರೋರಿಗೆ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಜಾನ್ವರಿಯಲ್ಲಿ ನಿಮ್ಗೆ ಡೆಲಿವರಿ ಇದೆ ಅಂದ್ರೆ, ಈಗ ನಾನು ಪ್ರೆಸೆಂಟ್ ನವೆಂಬರ್ ಅಲ್ಲಿ ವಿಡಿಯೋ ಮಾಡ್ತಿರೋದು, ನವೆಂಬರ್ 25th. ಸೊ ಆಲ್ಮೋಸ್ಟ್ ನಿಮಗೆ ಈಗ 7 ತುಂಬಿ 8ರಲ್ಲಿ ನಡೀತಿರಬಹುದು, ಇಲ್ಲ 8 ತುಂಬೋದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಇರಬಹುದು. ಮೇ ಬಿ 7 ತಿಂಗಳು ಕೊನೆ, ಇಲ್ಲ ಅಂದ್ರೆ 8 ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಇರ್ತೀರಾ ಅಂತ ಅನ್ಕೋತೀನಿ. ಸೊ ಅಂತವ್ರಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಡಿಸೆಂಬರ್ ಬಂತು ಅಂದ್ರೆ 9 ತಿಂಗಳು ನಡೆಯುತ್ತೆ. ಜಾನ್ವರಿಯಲ್ಲಿ ಯಾವ ತಿಂಗಳು ಯಾವ ಡೇಟ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿರಲ್ಲ ಅಲ್ವಾ. ಸೊ ಮೇ ಬಿ ಈಗ 7 ತುಂಬ 8 ನಡೀತಾ ಇರಬಹುದು. ಸೊ ಅಂತ ಹೆಣ್ಮಕ್ಳಿಗೆ ಇವತ್ತಿನ ವಿಡಿಯೋ ತುಂಬಾನೇ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ನೋಡಿ. ಫಸ್ಟ್ ಬಂದು ನೀವು 7-8 ತಿಂಗಳಲ್ಲಿ ಮಾಡಬೇಕಾಗಿರುವಂತಹ ವಿಷಯ ಏನಂದ್ರೆ, ಈಗ ನಿಮ್ಮ ಮಗುವಿನ ಹೆಡ್ ಟರ್ನ್ ಆಗುವಂತ ಟೈಮ್. ಸೊ ಇದು ಬಂದು ತುಂಬಾನೇ ಏನ್ ಹೇಳೋದು ಅಂದ್ರೆ ಮೇನ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಆತರ. ಸೊ ನಿಮ್ ಬೇಬಿ ಬ್ರೀಚ್ ಪ್ರೆಸೆಂಟೇಷನ್ ಇದ್ರೆ, ಟ್ರಾನ್ಸ್ವರ್ಸ್ ಇದ್ರೆ ಅಂದ್ರೆ ಅಡ್ಡಡ್ಡ ಇದ್ರೆ, ಸೊ ತಲೆ ತಿರುಗುವಂತ ಸಮಯ ಇದು. ಸೊ 28 ವಾರಗಳಲ್ಲಿ ಮಗುವಿನ ತಲೆ ಅನ್ನೋದು ತಿರುಗೋದಕ್ಕೆ ಶುರು ಆಗುತ್ತೆ. 32 ವಾರವರೆಗೂ ಇದು ನಡೀಬಹುದು. ಮೇ ಬಿ 1 ವಾರ ಹೆಚ್ಚು ಕಮ್ಮಿ ಕೂಡ ಆಗಬಹುದು, ಅಂದ್ರೆ 31 ಇಲ್ಲ 33 ಈ ರೀತಿ. ಸೊ ಹೆಚ್ಚು ಕಮ್ಮಿ ಕೂಡ ಆಗಬಹುದು ವಾರಗಳು. ನಿಮ್ಗೆ ಹೆಡ್ ಟರ್ನ್ ಆಗೋದ್ರಿಂದ ನೀವ್ ಈ ಸಮಯದಲ್ಲಿ ವಾಕಿಂಗ್ ಚೆನ್ನಾಗಿ ಮಾಡಿ. ಸೊ ಡೈಲಿ ಮಾರ್ನಿಂಗ್ ಎದ್ಬಿಟ್ಟು ಒಂದ್ ಸ್ವಲ್ಪ ಬಿಸಿನೀರ್ ಕುಡಿದ್ಬಿಟ್ಟು ವಾಕಿಂಗ್ ಮಾಡಿ, ಒಂದು 20 ಮಿನಿಟ್ಸ್ ವಾಕಿಂಗ್ ಮಾಡಿ, ನಿಧಾನವಾಗಿ ಮಾಡಿ. ಫಾಸ್ಟ್ ಆಗಿ ಏನ್ ಬೇಕಾಗಿಲ್ಲ, ನಿಧಾನವಾಗಿ ಕೈಕಾಲುಗಳನ್ನ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕೈಗಳನ್ನ ಈ ರೀತಿ ಹಾಕೊಂಡು ಹೊಟ್ಟೆ ಚೆನ್ನಾಗಿ ಜಗ್ಗತ್ತೆ. ಸೊ ಅವಾಗ ಮಗು ಟರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಕಾಲ್ಗಳನ್ನ ತುಂಬಾ ದೂರ ಇಟ್ಟು ವಾಕಿಂಗ್ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನೀವು ಕಾಲ್ಗಳನ್ನ ಇಟ್ಟು ವಾಕಿಂಗ್ ಕೂಡ ಮಾಡಬಹುದು. ಸೊ ಇದರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆ ಥರ ಎಲ್ಲ ಏನು ಆಗಲ್ಲ. ಇನ್ನು ಆಕ್ಸಿಜನ್ ಲೆವೆಲ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಮತ್ತೆ ಬಂದು ಒಂದು ಒಳ್ಳೆಯ ಏನ್ ಹೇಳೋದು ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ನಿಮಗೆ. ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಬಾಡಿ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ, ಎಲ್ಲ ಆರ್ಗನ್ಸ್ಗೂ ಮೂವ್ಮೆಂಟ್ ಇರುತ್ತೆ, ಆಕ್ಸಿಜನ್ ಎಲ್ಲ ಭಾಗಗಳಿಗೂ ಚೆನ್ನಾಗಿ ಸರಬರಾಜ್ ಆಗುತ್ತೆ. ಮೇ ಬಿ ನಿಮ್ಮ ಒಂದು ದೇಹನೇ ಒಂದು ಆರೋಗ್ಯಕರವಾಗಿರುತ್ತೆ ಅದು ನೇಚುರಲ್ ವಾಕಿಂಗ್ ಮಾಡುವಾಗ. ಒಂದ್ ವೇಳೆ ಹೊರಗಡೆ ಎಲ್ಲ ಹೋಗಕ್ಕಾಗಲ್ಲ, ರೋಡ್ ಸೈಡು ಸಿಟಿ ಅನ್ನೋರು ಮನೆ ಮೇಲೆ ಮಾಡಿ, ಇಲ್ಲ ಮನೆ ಹೊರಗಡೆ ಬಾಲ್ಕನಿ ತರ ಇದ್ರೆ ನೀವು ಅಲ್ಲಿ ಕೂಡ ವಾಕಿಂಗ್ ಅನ್ನು ಮಾಡಬಹುದು. ಸೊ ಈಗ ಮೇ ಬಿ ನಿಮ್ಗೆ ಏನಾಗಬಹುದು ಈ ಒಂದು ವಾಕಿಂಗ್ ಮಾಡುವಾಗ ನಿಮ್ಗೆ ಏನೇನಾಗ್ಬೋದು ಅಂತಂದ್ರೆ, ಖಂಡಿತವಾಗ್ಲೂ ಮಗುವಿನ ಹೆಡ್ ಅನ್ನೋದು ಟರ್ನ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಒಂದು ಒಳ್ಳೆ ಸ್ಪೇಸ್ ಸಿಗುತ್ತೆ ಮಗುಗೆ. ನೀವು ಚೆನ್ನಾಗಿ ಆಕ್ಟಿವ್ ಆಗಿ ಇದ್ದಷ್ಟು ಮಗು ಕೂಡ ಚೆನ್ನಾಗಿ ಆಕ್ಟಿವ್ ಆಗಿ ಇರುತ್ತೆ. ಎರಡನೇ ಟಿಪ್ ಬಂದು ಚೆನ್ನಾಗಿ ನೀರು ಕುಡಿಬೇಕು. ಡೈಲಿ 2-3 ಲೀಟರ್ಸ್ ಕುಡಿ. ಅದ್ ಕುಡೀರಿ. ಅದ್ಕ ಮೇಲೇನು ಬೇಡ, ಅದ್ ಕೆಳಗಡೆನು ಬೇಡ. ಅಂದ್ರೆ 1.5 ಲೀಟರ್ ಕುಡಿಯೋದು, ಇಲ್ಲ 3.5-4 ಲೀಟರ್ ಕುಡಿಯೋದು, ಆ ರೀತಿ ಎಲ್ಲ ಬೇಡ. ಇದರಲ್ಲಿ ಮಜ್ಜಿಗೆನು ಕನ್ಸಿಡರ್ ಆಗುತ್ತೆ. ಸೊ ಮಜ್ಜಿಗೆನೋ ನೀವೇನ್ ಹಾಲು ತಗೋತೀರಾ ಅವೆಲ್ಲಾನು ಕನ್ಸಿಡರ್ ಆಗುತ್ತೆ. ನೀರ್ ಬಂದು 1.5 ಲೀಟರ್ ನೀರು ಕುಡಿದ್ರೆ ಸಾಕು. ನೀವು ಹಾಲೋ ಮಜ್ಜಿಗೆನೋ ತಗೊಂಡ್ರು ಅದು ಬಂದು ಇದಕ್ಕೆ ಆ್ಯಡ್ ಆಗುತ್ತೆ. ಸೊ ತೊಂದ್ರೆ ಇಲ್ಲ, ಜಾಸ್ತಿ ನೀರ್ ತಗೋಬೇಡಿ. ತುಂಬಾ ನೀರ್ ಕುಡಿದ್ರೆ ತಲೆ ಭಾರ ಬರುತ್ತೆ, ನೆಗಡಿ ಜಾಸ್ತಿ ಬರಬಹುದು ನಿಮ್ಗೆ. ಮೇ ಬಿ ಜಾಸ್ತಿ ನೀರ್ ಕುಡಿಯಕ್ ಹೋಗ್ಬೇಡಿ, ಯೂರಿನ್ ಜಾಸ್ತಿ ಮಾಡ್ತಾನೆ ಇರ್ತೀರಾ. ಸೊ 2-3 ಲೀಟರ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರು ಅಷ್ಟೇನೆ. ಅದಕ್ ಮೇಲೆ ಬೇಡ, ಅದಕ್ ಕಡಿಮೆನೂ ಬೇಡ. ಸೊ ಈ ರೀತಿ ನೀರ್ ಕುಡಿಯೋವಾಗ ಮಗುವಿನ ಸುತ್ತ ಇರುವಂತ ಆಮ್ಲಿಯೋಟಿಕ್ ಫ್ಲೂಯ್ಡ್ ಅನ್ನೋದು ಒಂದು ಒಳ್ಳೆಯ ಸ್ಥಿತಿಯಲ್ಲಿರುತ್ತೆ. ಚೆನ್ನಾಗಿ ಜಾಸ್ತಿ ಕಮ್ಮಿ ನೀರು ಹಾಕ್ಬಿಟ್ರೆ ಮಗುಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಆ ರೀತಿ ಆಮ್ಲಿಯೋಟಿಕ್ ಲೆವೆಲ್ ಅನ್ನು ಬಂದು ನೀವು ನೋಡ್ಕೊಳ್ಳಿ. ಸೊ ಈ ಸಮಯಗಳಲ್ಲಿ ನಿಮ್ಗೆ ಒಂದು ಸ್ಕ್ಯಾನ್ ಇರುತ್ತೆ, ಗ್ರೋಥಿಂಗ್ ಸ್ಕ್ಯಾನ್ ಇರುತ್ತೆ. 7th ಮಂತಲ್ಲೂ ಇರುತ್ತೆ, 8th ಮಂತಲ್ಲೂ ಇರುತ್ತೆ, 9th ಮಂತಲ್ಲೂ ಇರುತ್ತೆ. ಸ್ಕ್ಯಾನಿಂಗ್ ಗಳನ್ನ ಕರೆಕ್ಟ್ ಆಗಿ ಮಾಡಿಸ್ಕೊಳ್ಳಿ. ಮಗುವಿನ ಪೊಸಿಷನ್ ಮೇನ್ ಆಗಿ ಹೇಗಿದೆ, ಮತ್ತೆ ಪ್ಲಾಸೆಂಟ ಪೊಸಿಷನ್, ಎರಡು ಇಂಪಾರ್ಟೆಂಟ್. ಮಗುಗೆ ಆಕ್ಸಿಜನ್ ಲೆವೆಲ್ ಎಲ್ಲ ಚೆನ್ನಾಗಿದೆಯಾ, ಮಗುವಿನ ಬೆಳವಣಿಗೆ ಚೆನ್ನಾಗಿದೆಯಾ ಅಂತ ಡಾಕ್ಟರ್ ಹತ್ರ ಕೇಳಿ. ಮತ್ತೆ ಮಗುವಿನ ಆಲ್ರೌಂಡ್ ಬೆಳವಣಿಗೆ ಚೆನ್ನಾಗಿದೆಯಾ ಅನ್ನೋದನ್ನು ತಿಳಿದಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಮಗುವಿನ ಹಾರ್ಟ್ ಬೀಟ್ ಇವೆಲ್ಲಾನು ತಿಳಿದಿಟ್ಕೊಳ್ಳಿ. ಮಗುವಿನ ಸುತ್ತ ಇರೋ ನೀರಿನ 1 ಸೆಂಟಿಮೀಟರ್ಸ್ ಎಷ್ಟಿದೆ ಅಂತಾನು ತಿಳ್ಕೊಳ್ಳಿ. ಮಗುವಿನ ತೂಕ ಎಷ್ಟಿರ್ಬೇಕು ಅಂತಂದ್ರೆ, ನಿಮ್ಗೆ ನಾನು ವಿಡಿಯೋ ಹಾಕಿದೀನಿ ಮೇನ್ ಆಗಿ ವೆಯ್ಟ್ಗೆ ಮಗುವಿನ ತೂಕ ಎಷ್ಟಿರ್ಬೇಕು, ವಾರ ವಾರಕ್ಕೂ ತಿಂಗಳು ತಿಂಗಳಿಗೂ ಅನ್ನೋದು ವಿಡಿಯೋನೇ ಇದೆ, ಸಪ್ರೇಟ್ ವಿಡಿಯೋ. ಅದನ್ನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ಈ ವಿಡಿಯೋ ಎಂಡ್ ಆಗೋ ಟೈಮಲ್ಲಿ ನಿಮ್ಗೆ ಅದು ಶೋ ಆಗುತ್ತೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ನಿಮ್ಗೆ ಪ್ಲೇ ಆಗುತ್ತೆ, ನೀವು ಅದನ್ನ ನೋಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬಂದು ನೀವಿನ್ನು ಏನ್ ಮಾಡಬಹುದು ಅಂತಂದ್ರೆ, 7th ಮಂತ್ 8th ಮಂತ್ ಅಲ್ಲಿ ನಿಮಗೆ ಒಂದು ವೇಳೆ ಲೋ ಲೇಯಿಂಗ್ ಪ್ಲಾಸೆಂಟಾ ಇದೆ ಅಂದ್ರೆ, ಪ್ಲಾಸೆಂಟಾ ಅನ್ನೋದು ನಿಮ್ಮ ಗರ್ಭಕೋಶದ ದ್ವಾರದ ಹತ್ರ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ, ತುಂಬಾ ಹುಷಾರಾಗಿರ್ಬೇಕು ಅಂತಂದ್ರೆ, ನೀವೇನ್ ಮಾಡ್ಬೇಕು ಅಂದ್ರೆ, ಮೇ ಬಿ ರೆಸ್ಟ್ ಮಾಡಕ್ ಹೇಳಿರ್ತಾರೆ. ಹೆವಿ ತೂಕ ಎತ್ತಬೇಡಿ, ತುಂಬಾ ಕೆಲಸಗಳು ಮನೇಲಿ ಮಾಡಬೇಡಿ. ಬೆಡ್ಶೀಟ್ ಒಗೆಯೋದು, ಲಿಫ್ಟ್ ಮಾಡೋದು, ಮೆಟ್ಲ ಮೇಲೆ ಇಳಿಯೋದು, ತುಂಬಾ ತೂಕಗಳನ್ನ ಎತ್ತೋದು, ನೀರಿನ ಕ್ಯಾನ್ ಎತ್ತೋದು, ಹೊಟ್ಟೆ
ಹೊಟ್ಟೆಗೆ ಪೆಟ್ಟಾಗೋತರ ಅಂದ್ರೆ ಹೊಟ್ಟೆಗೆ ಟಚ್ ಆಗೋತರ ಹೆವಿ ಕೆಲಸಗಳನ್ನ ಮಾಡೋದು ಅವೆಲ್ಲನೂ ಮಾಡಬೇಡಿ. ನಿಮ್ಗೇನಾದ್ರೂ ಇನ್ನೊಂದು ಪಾಪು ಇದೆ, ಮೊದಲೇ ಪಾಪು ಇದೆ ಅಂದ್ರೆ ಆ ಪಾಪುನ ಎತ್ತಿ ಎತ್ತಿ ಸೊಂಟದ ಮೇಲೆ ಹಾಕೊಂಡು ಪಾಪುದು ಕಾಲು ನಿಮ್ ಹೊಟ್ಟೆ ಮೇಲೆ ತಗಲೋ ತರ ಮಾಡ್ಕೋಬೇಡಿ. ಮತ್ತೆ ಮಲಗೋದಾದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಒಂದು ವೇಳೆ ಶಾರ್ಟ್ ಸರ್ವಿಕ್ಸ್ ಇದೆ ಅಂತ ಹೇಳಿನೋ, ಇಲ್ಲ ಲೂಸ್ ಆಗಿದೆ ಸರ್ವಿಕ್ಸ್ ಅಂತ ಹೇಳಿನೋ, ಪ್ರೀಮೆಚೂರ್ ಬೇಬಿ ಆಗೋದನ್ನ ತಡೆಯೋದಕ್ಕೆ ನಿಮಗೆ ಹೊಲಿಗೆಗಳು ಹಾಕಿದ್ರೆ ನೀವು ಹೇಗಿರ್ಬೇಕು ಅಂತಂದ್ರೆ ಆಗ ಕೂಡ ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗುತ್ತೆ. ಬೆಡ್ ರೆಸ್ಟ್ ಮಾಡಬೇಕು, ಜಾಸ್ತಿ ತೂಕ ಎತ್ತಬಾರ್ದು, ಮತ್ತೆ ಸಡನ್ ಆಗಿ ಎದ್ದೊಳೋದು, ಸಡನ್ ಆಗಿ ಕೂರೋದು ಅಂತವು ಮಾಡಬಾರ್ದು. ಅಂದ್ರೆ ಜಾಸ್ತಿ ಭಾರ ವೆಯ್ಟ್ ನಾವು ಲಿಫ್ಟ್ ಮಾಡಿದಷ್ಟು ನಮ್ಮ ಒಂದು ವಜೈನ ಮೇಲೆ ನಾವು ಒಂಥರ ಪ್ರೆಷರ್ ಆದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಲಡ್ ಬ್ಲೀಡಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಡಾಕ್ಟರ್ಸ್ ಈ ಕೆಲಸ ಮಾಡಿರ್ತಾರೆ, ಅಂದ್ರೆ ಹೊಲಿಗೆ ಹಾಕಿರ್ತಾರೆ. ಸೊ ಅದು ಡಿಲಿವರಿ ಟೈಮಲ್ಲಿ ಓಪನ್ ಮಾಡಿಬಿಡ್ತಾರೆ, ನೀವೇನು ಹೆದರ್ಕೋಬೇಡಿ, ಹಾಸ್ಪಿಟ್ಲ್ ಕರೆದು ಡಾಕ್ಟರ್ ಸ್ಟಿಚಸ್ ಅನ್ನ ರಿಮೂವ್ ಮಾಡ್ತಾರೆ, ನಿಮ್ಗೆ ಅವಾಗ ತೊಂದರೆ ಇರಲ್ಲ. ಒಂದು ವೇಳೆ ಆ ರೀತಿ ಇತ್ತು ಅಂದ್ರೆ ಸ್ವಲ್ಪ ಹುಷಾರಾಗಿರಿ, ವಾಕಿಂಗ್ ಅನ್ನ ಒಂದು 15 minutes ನಿಧಾನಕ್ಕೆ ಮಾಡ್ಕೊಳ್ಳಿ ಸಾಕು. ಆ ತರ ಇರೋರು ಹೊಲಿಗೆ ಹಾಕಿದ್ರೆ ನಾರ್ಮಲ್ ಡಿಲಿವರಿ ಆಗಲ್ವಾ ಅಂತ ಕೇಳ್ತೀರಾ, ಖಂಡಿತವಾಗ್ಲೂ ಆಗುತ್ತೆ. ಸ್ಟಿಚಸ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಪಾಸಿಬಲ್ ಎಲ್ಲಾ ರೀತಿ ನಾರ್ಮಲ್ ಡಿಲಿವರಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಾರ್ಮಲ್ ಡಿಲಿವರಿ ಅನ್ನೋದಾಗುತ್ತೆ. ಒಂದು ವೇಳೆ ಮಗು ಬ್ರೀಚ್ ಪ್ರೆಸೆಂಟೇಷನ್ ಇದೆ, ಇಲ್ಲ ನೀರು ಮಗುವಿನ ಸುತ್ತಾರ ನೀರು ಕಮ್ಮಿ ಇದೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇದೆ, ಲೋ ಲೇಯಿಂಗ್ ಪ್ಲಾಸೆಂಟ ಇದೆ, ಜಾಗ ಆಗಿಲ್ಲ, ಮಗು ಓವರ್ ವೆಯ್ಟ್ ಇದೆ, ಮತ್ತೆ ಅಂಡರ್ ವೆಯ್ಟ್ ಇದೆ, ತುಂಬಾ ವೆಯ್ಟ್ ಕಮ್ಮಿ ಇದೆ, ಇಲ್ಲ ನಿಮಗೆ ಬಿ ಪಿ ಜಾಸ್ತಿನೋ ಕಡಿಮೆನೋ ಇದೆ, ಇಲ್ಲ ರಕ್ತ ನಿಮಗೆ ತುಂಬಾ ಕಡಿಮೆ ಇದೆ ಅನ್ನೋ ಒಂದು ಪಕ್ಷದಲ್ಲಿ ನಿಮಗೆ ಸಿ ಸೆಕ್ಷನ್ ಅನ್ನೇ ಚೂಸ್ ಮಾಡೋದು. ಹೊಲಿಗೆ ಹಾಕಿದ್ರು ಕೂಡ ಹಾಕಿಲ್ಲ ಅಂದ್ರೂ ಕೂಡ, ಹೊಲಿಗೆ ಹಾಕಿದ್ದು ನಿಮ್ಗೆ ಇದು ಯಾವ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮಗೆ ನಾರ್ಮಲ್ ಡಿಲಿವರಿನೇ ಆಗುತ್ತೆ. ಹೆದರ್ಕೋಬೇಡಿ, ಇದು ಬಂದು ನಾರ್ಮಲ್ ಆಗಿ ನಿಮ್ಗೆ 7 ತಿಂಗಳಲ್ಲೇ ಮಗು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೊಲಿಗೆ ಹಾಕಿರ್ತಾರೆ, ಹೆದರ್ಕೋಬೇಡಿ ಆ ರೀತಿ ಹಾಕಿದ್ರೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಏನೇನು ಟಿಪ್ ಫಾಲೋ ಮಾಡ್ಬೋದು ಅಂದರೆ 8 hours ನಿದ್ದೆ ತುಂಬಾ ಮುಖ್ಯ ನೈಟ್ ಟೈಮಲ್ಲಿ. ಡೇ ಟೈಮಲ್ಲಿ ಮಲಗ್ತೀರಾ ಅಂದರೆ ಮಲಗಿ, ಬಟ್ ನಿದ್ದೆ ಮಾಡಿದ್ರೆ ನೈಟ್ ನಿದ್ದೆ ಬರಲ್ಲ ಅನ್ನೋರು, ಅಂದರೆ ಡೇ ಟೈಮ್ ನಿದ್ದೆ ಮಾಡಿದ್ರೆ ನಾನು ನೈಟ್ ಟೈಮಲ್ಲಿ ನಿದ್ದೆನ ಮಿಸ್ ಮಾಡ್ಕೊಳ್ತೀನಿ ಅನ್ನೋರು, ಡೇ ಟೈಮಲ್ಲಿ ಜಸ್ಟ್ ರೆಸ್ಟ್ ಮಾಡಿ ನಿದ್ದೆ ಮಾಡಬೇಡಿ, ರಾತ್ರಿ ಮಲ್ಕೊಳ್ಳಿ, ಬೆಳಗ್ಗೆದು ಸೇರಿ ರಾತ್ರಿಗೆ ನಿದ್ದೆ ಮಾಡಿ, ಅದು ನಿಮಗೆ ಒಂದೊಳ್ಳೆ ಎನರ್ಜಿ ಕೊಡುತ್ತೆ. ನಮಗೆಲ್ಲ ನನಗೇನಾಗುತ್ತೆ ಅಂದರೆ ಮಾರ್ನಿಂಗ್ ನಿದ್ದೆ ಮಾಡಿದ್ರೆ ಅಂದರೆ ಆಫ್ಟರ್ನೂನ್ ನಿದ್ದೆ ಮಾಡಿದ್ರೆ ಡೇ ಟೈಮಲ್ಲಿ ನೈಟ್ ನಿದ್ದೆ ಲೇಟಾಗಿ ಬರುತ್ತೆ, ಸೊ ಬೆಳಗ್ಗೆ ಒಂಥರ ಬ್ರಿಸ್ಕಾಗಿ ಎದ್ದೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನು ಡೇ ಟೈಮ್ ನಿದ್ದೆಯನ್ನು ಆಗಲೇ ತಪ್ಪಿಸ್ತಿದ್ದೆ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಆ ರೀತಿ ನಿಮಗೇನಾದರೂ ಒಂದು ವೇಳೆ ಆ ರೀತಿ ಪ್ರಾಬ್ಲಮ್ ಅಂದರೆ ಡೇ ಟೈಮಲ್ಲಿ ನಿದ್ದೆ ಮಾಡಿದ್ರೆ ನೈಟ್ ಟೈಮಲ್ಲಿ ನಿದ್ದೆ ಲೇಟಾಗಿ ಬರುತ್ತೆ ಅನ್ನೋರು ಮಲಗಬೇಡಿ, ಇಲ್ಲ ನನಗೆ 2 times ನಿದ್ದೆ ಬರುತ್ತೆ ಅನ್ನೋರು ಮಲಗ್ಬೋದು, ಬಟ್ ಜಾಸ್ತಿ ನಿದ್ದೆ ಮಾಡಬಾರ್ದು. 8 hours ಮಿನಿಮಮ್, ತುಂಬಾ ನಿದ್ದೆ ಮಾಡಿದ್ರೆ ಸೋಮಾರಿತನ ನಿಮ್ಗೆ ಕಾಡುತ್ತೆ, ಮತ್ತೆ ಬ್ರಿಸ್ಕ್ ಆಗಿರಕ್ಕಾಗಲ್ಲ. ತುಂಬಾ ನಿದ್ದೆ ಮಾಡಬಾರ್ದು, ಆಕ್ಟಿವ್ ಆಗಿರ್ಬೇಕು. ನಮ್ಮ ದೇಹಕ್ಕೆ ಆಕ್ಟಿವ್ನೆಸ್ ಕೊಟ್ಟಷ್ಟೇ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿರುತ್ತೆ, ನಾವು ತಿನ್ನೋ ಊಟ ಜೀರ್ಣ ಆಗುತ್ತೆ, ಮಗುಗೋಗಿ ಸೇರುತ್ತೆ, ಯಾವಾಗ್ಲೂ ಮಲಗೇ ಇರಬಾರ್ದು. ಸೊ ಅದು ಕೂಡ ತಪ್ಪೆ ಪ್ರೆಗ್ನೆನ್ಸಿಲಿ, ಆ ತರನು ಫಾಲೋ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಹೆವಿ ಜರ್ನಿ ಬೇಡ, ಲಾಂಗ್ ಜರ್ನಿ ಬೇಡ, ಅಂದ್ರೆ ಟ್ರೈನಲ್ಲಿ ಹೋಗೋದು, ಬೈಕಲ್ಲಿ ಹೋಗೋದು, ನೀವೇ ಬೈಕನ್ನ ಡ್ರೈವ್ ಮಾಡೋದು, ಮತ್ತೆ ಏನಾದರೂ ಜರ್ನೀಸ್ ಎಮರ್ಜೆನ್ಸಿ ಇದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಆ ಥರ ಇದ್ರೆ ಹೋಗಿ, ಸುಮ್ ಸುಮ್ಮನೆ ಎಲ್ಲ ಟೂರ್ ಈ ಥರ ಎಲ್ಲ ಟ್ರಿಪ್ ಎಲ್ಲಾನು ಪ್ರೆಗ್ನೆನ್ಸಿಯಲ್ಲಿ ಹಾಕಬೇಡಿ. ದೇವ್ರ ಹರಕೆಗಳಿದೆ, ನಾನು ಹರಕೆ ತೀರಿಸ್ಕೋಬೇಕು ಆ ಥರ ಅಂದ್ರೆ ನೀವು 5th-6th month ಅನ್ನೋದೆಲ್ಲ ಸೇಫು, ಸೊ ಅವಾಗಲೇ ಹೋಗಿ ಮುಗಿಸ್ಕೊಂಬರ್ಬೇಕು. ಒಂದು ವೇಳೆ 7th month ಇದ್ದೀರಾ, 8th month ಇದ್ದೀರಾ, ನಾನು ಹೋಗ್ಬೋದಾ ಅಂದರೆ ಒನ್ಸ್ ನಿಮ್ಮ ಡಾಕ್ಟರ್ನ ವಿಸಿಟ್ ಮಾಡಿ ನಿಮ್ಮ ಫುಲ್ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ನೀವು ಹೋಗ್ಬೋದಾ, ಯಾವ ವೆಹಿಕಲಲ್ಲಿ ಹೋಗ್ತೀರಾ ಅನ್ನೋದನ್ನ ಡಾಕ್ಟರ್ಗೆ ತಿಳಿಸಿ ಡಾಕ್ಟರ್ ನಿಮ್ಮ ಕಂಡೀಷನ್ ನೋಡಿ ಹೋಗ್ಬೋದಾ ಹೋಗ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಓಕೆನಾ, ಮೇ ಬಿ ತಪ್ಪಿಸಿದ್ರೆ ಒಳ್ಳೆಯದು ಜರ್ನಿಗಳನ್ನು, ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಹೊರಗಡೆ ಸೈಡ್ ರೋಡ್ ಸೈಡ್ ಸಿಗುವಂಥ ಫುಡ್ಗಳನ್ನು ತಿನ್ನಬೇಡಿ, ಜಂಕ್ ಫುಡ್ಸ್ ತಿನ್ನಬೇಡಿ, ಎನರ್ಜೆಟಿಕ್ ಆಗಿರುವಂತಹ ಜ್ಯೂಸ್ಗಳು ಮನೆಯಲ್ಲೇ ಮಾಡ್ಕೊಳ್ಳಿ, ಸಕ್ಕರೆ ವೈಟ್ ಸಕ್ಕರೆ ಕಡಿಮೆ ಮಾಡಿ, ಬಿಟ್ಬಿಡಿ ಅದನ್ನು, ಮರೆತುಬಿಡಿ ವೈಟ್ ಸಕ್ಕರೆ ಅನ್ನೋದೇ ಇದೆ ಅನ್ನೋದನ್ನ ಮರೆತುಬಿಡಿ, ಉಪ್ಪು ನಾರ್ಮಲಾಗಿ ಹಾಕ್ಕೊಂಡು ಊಟ ಮಾಡಿ, ಮತ್ತು ಮೊಸರು ಲಿಮಿಟಾಗಿ ತೊಗೊಳ್ಳಿ, ಹಾಲು ಸಿಂಪಲಾಗಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ, ಎಲ್ಲ ಒಳ್ಳೆಯದೇ, ಜಾಸ್ತಿ ತೊಗೊಂಡ್ರೆ ಎಲ್ಲ ಕೆಟ್ಟದು. ಸೊ ಅದು ಅತಿಯಾಗಿ ನಮಗೆ ರಿಯಾಕ್ಷನ್ ಆಗುತ್ತೆ ದೇಹಕ್ಕೆ, ನಮ್ಮ ದೇಹ ಎಷ್ಟು ಒಪ್ಪುತ್ತೋ ಅಷ್ಟೇ ತಿನ್ನಬೇಕು. ನಾವು ಹೆವಿಯಾಗಿ ತಿನ್ನುವಾಗ ಖಂಡಿತವಾಗ್ಲೂ ಅದು ನಮ್ಗೆ ವಾಪಸ್ ಏನು ಯಾವ ರೂಪದಲ್ಲಿ ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕರೆಕ್ಟಾ, ಈಗ ಚಿಕನ್ ಒಳ್ಳೆಯದು ಪ್ರೋಟೀನ್ ಒಳ್ಳೆಯದು ಅಂತ ಚೆನ್ನಾಗಿ ತಿಂದರೆ ಖಂಡಿತವಾಗ್ಲೂ ಡೈರಿ ಆಗುತ್ತೆ, ಜಾಸ್ತಿ ನಮ್ಮ ದೇಹ ಒಪ್ಪಲ್ಲ. ಸೊ ನಾವು ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಆ ಥರ ಊಟದ ವಿಷಯದಲ್ಲೂ ಲಿಮಿಟ್ ಆಗಿರೋದು ಬಂದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇನ್ನೂ ಏನೇನು ಮಾಡ್ಬೋದು ಅಂತಂದರೆ ಆದಷ್ಟು ಡಿವೈನ್ ಆಗಿರಿ, ಮತ್ತು ಒಂಥರ ಒಳ್ಳೆ ವಿಷಯಗಳನ್ನು
ಪ್ರಾಕ್ಟೀಸ್ ಮಾಡಿ, ಆಧ್ಯಾತ್ಮಿಕ ಅಂತಾರಲ್ವಾ, ಸೊ ದೇವ್ರ ವಿಷಯದಲ್ಲಿ ಜಾಸ್ತಿ ಬಲವಾಗಿರಿ, ಓದೋದು ಬುಕ್ಸ್ ಓದೋದು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವುದು ದೇವರು ನಿಮಗೆ ಜಾಸ್ತಿ ಪ್ರೀತಿನೋ ಧೈರ್ಯನೋ ಆ ಥರ ಇರುವಂಥ ಆ ರೀತಿಗೆ ಸಂಬಂಧಪಟ್ಟಂಥ ಒಂದು ಬುಕ್ಸ್ಗಳನ್ನು ಓದಿ. ಆ್ಯಂಡ್ ನೆಕ್ಸ್ಟು ಒಂದೊಳ್ಳೆಯ ದೇವರಲ್ಲಿ ಭಯಭಕ್ತಿ ಆಗಿರಿ, ಅದು ತುಂಬಾ ಮುಖ್ಯ. ಮತ್ತು ಹರ್ಟ್ನೆಸ್ ಆಗಿ ಯೋಚನೆ ಮಾಡಬೇಡಿ. ಹರ್ಟಾಗಿ ಏನಂದರೆ ನನಗೇನಾಗ್ಬಿಡತ್ತೋ ಡೆಲಿವರಿ ಟೈಮಲ್ಲಿ, ನನಗೆ ಲೇಬರ್ ವಾರ್ಡಲ್ಲಿ ಏನಾಗುತ್ತೋ, ಆಪ್ರೇಷನ್ ಥಿಯೇಟರಲ್ಲಿ ಏನಾಗುತ್ತೋ, ಈ ಥರ ನೆಗೆಟಿವ್ ಆಗಿ ಎಮೋಷನ್ ಆಗಿ ಯೋಚನೆ ಮಾಡೋದು ಬಿಟ್ಬಿಡಿ. ಈಗ ನಾವೇನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವೋ ಅದೇನೇ ನಮ್ಮ ಲೈಫಲ್ಲಿ ನಡ್ಕೊಳ್ತಾ ಹೋಗುತ್ತೆ. ನಾವೇನು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವೋ ಅದೇ ನಮಗೆ ಪ್ರೊಸೀಡ್ ಆಗುತ್ತೆ. ಸೊ ಆ ಥರನೇ ಅಲ್ವಾ ನಮಗೆ ನಡೆಯೋದು. ನಾವು ಪಾಸಿಟಿವ್ ಆಗಿದ್ದರೆ ಖಂಡಿತವಾಗ್ಲೂ 90% ನಮಗೆ ಪಾಸಿಟಿವ್ ನಡೆಯುತ್ತೆ. ನಾವು ನೆಗೆಟಿವ್ ಆಗಿ ನೆನೆಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ನೆಗೆಟಿವ್ ಆಗಿ ನಡೆಯುತ್ತೆ. ಸೊ ನಾವು ಆದಷ್ಟು ಪಾಸಿಟಿವ್ ಆಗಿದ್ದು ಒಂದು ಒಳ್ಳೆ ರೀತಿಯಾಗಿ ಡೆಲಿವರಿ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನಿಮ್ಮದೇ ಮನೆಗೆ ಬಂದು ಸೇರ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ಯಾವಾಗ್ಲೂ ಪ್ರಾರ್ಥನೆ ಮಾಡಿ, ಧೈರ್ಯವಾಗಿರಿ, ಧ್ಯಾನ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ರೆಗ್ಯುಲರ್ ಆಗಿ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ 10 minutes ಆದರೂ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಅದು ಪ್ರಾಕ್ಟೀಸ್ ಮಾಡಿ. ಅದರಿಂದ ನಿಮಗೊಂದು ಒಳ್ಳೆ ಎನರ್ಜಿ ಸಿಗುತ್ತೆ, ಬೇಡದೇ ಇರೋ ನೆಗೆಟಿವ್ ಥಾಟ್ಸ್ ಎಲ್ಲನೂ ಹೊರಗೋಗುತ್ತೆ. ಮತ್ತು ದೇಹವನ್ನು ಶುಚಿಯಾಗಿ ಇಟ್ಕೊಳ್ಳಿ, ದಿನಾ ಸ್ನಾನ ಮಾಡಿ, ಆರೋಗ್ಯವಾಗಿರಿ. ತಲೆ ಬಿಸಿಲು ಇರೋವಾಗೆ ತಲೆಗೆ ಸ್ನಾನ ಮಾಡಿ, ಬಿಸಿಲಲ್ಲಿ ತಲೆ ಆರಿಸ್ಕೊಳ್ಳಿ. ಮತ್ತು ಎನರ್ಜಿಯಾಗಿರಿ, ಯಾವಾಗಲೂ ಬ್ರಿಸ್ಕ್ ಆಗಿರಿ, ಧೈರ್ಯವಾಗಿರಿ. ಅದು ಬಂದು ನಿಮಗೊಂದು ಒಳ್ಳೆ ಏನು ಹೇಳೋದಂದರೆ ಪ್ರೆಗ್ನೆನ್ಸಿಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಆಗಿರುತ್ತೆ. ಯಾವಾಗಲೂ ಒಂಥರ ಸಪ್ಪೆ ಮುಖ ಹಾಕೊಂಡು ಟಿವಿ ನೋಡೋದು, ಸಪ್ಪೆ ಮುಖ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಯಾವಾಗಲೂ ಒಂಥರ ಇರೋದು, ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನಮಗೆ, ಅದು ನಮಗೆ ನೆಮ್ಮದಿನೂ ಕೊಡಲ್ಲ. ಸೊ ನಮ್ಮ ಬ್ರೈನ್ ಆಗಲಿ, ನಮ್ಮ ಬ್ರೈನಲ್ಲಿ ನಡೆಯುವಂಥ ಕೆಲವೊಂದು ವಿಷಯಗಳಾಗಲಿ, ಕೆಲವೊಂದು ನೆಗೆಟಿವ್ ಥಾಟ್ಸ್ ನಮಗೆ ಬಂದು ಹೋಗ್ತಾ ಇರುತ್ತೆ. ಯಾಕಂದರೆ ಕೆಲವೊಂದು ಎಕ್ಸ್ಪೀರಿಯನ್ಸ್, ಇನ್ನೊಬ್ರ ಲೈಫಲ್ಲಿ ಆಗಿರುವಂಥ ವಿಷಯಗಳು, ಕೆಲವೊಂದು ವಿಷಯಗಳೆಲ್ಲ ನಮಗೆ ನೆಗೆಟಿವ್ ಥಾಟ್ಸನ್ನು ತಂದು 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 ಕೊಡ್ತಾ ಇರುತ್ತೆ. ನಮಗೆ ಕಷ್ಟ ಅನ್ನೋ ಸಮಯದಲ್ಲಿ ತಂದು ತಂದು ಇದನ್ನೇ ತುಂಬೋದು, ಪಾಸಿಟಿವ್ ತುಂಬಲ್ಲ. ಅದು ನಮ್ಮ ಬ್ರೈನೇ ಆ ಥರ. ಸೊ ನಾವು ಜಾಸ್ತಿ ನೆಗೆಟಿವ್ಗೆ ಅಟ್ರಾಕ್ಟ್ ಆಗ್ತೀವಿ. ಸೊ ಆದಷ್ಟು ಪಾಸಿಟಿವ್ಗೆ ಅಟ್ರಾಕ್ಟ್ ಆಗೋ ಥರ ನಮ್ಮನ್ನು ನಾವು ಪ್ರೊಸೀಡ್ ಮಾಡ್ಕೋಬೇಕು. ಒಂದು ವೇಳೆ ನೆಗೆಟಿವ್ ಥಾಟ್ಸ್ ಬಂದರೆ ಅದು ನನಗೆ ಅನಿಸ್ತಿಲ್ಲ, ಅದು ಏನೋ ಬೇರೆ, ಅದು ನನಗೆ ಅದು ಅನಿಸಿದ್ರು ನನಗೆ ಅದೇನು ಅನಿಸಲ್ಲ ಅಂತ ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡಿ, ಆದಷ್ಟು ನೆಗ್ಲೆಕ್ಟ್ ಮಾಡಿ. ಅದ್ರ ಹಿಂದೆನೇ ಹೋದರೆ ಒಂದು ಆಲೋಚನೆ ಜೊತೆ ಇನ್ನೊಂದು ಆಲೋಚನೆ ಬಂದು 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 ಸೇರುತ್ತೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ಬಿಡಿ. ಕೆಲವ್ರಿಗೆ OCD ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಪ್ರೆಗ್ನೆನ್ಸಿಲಿ. ನನಗೆಂಗೆ ಸ್ಟಾರ್ಟ್ ಆಗಿತ್ತು ಅಂತಂದರೆ, ಯಾವ ಥರ ಅಂತಂದರೆ, ಇದು OCD ಅಂದರೆ ಓವರ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಸೊ ಅದು ಬಂದುಬಿಟ್ಟು ನಾವು ರಿಪೀಟ್ ರಿಪೀಟೆಡಾಗಿ ಮಾಡುವಂಥ ವಿಷಯ. ಏನಂತಂದರೆ ನೆಗೆಟಿವ್ ಥಾಟ್ಸ್ನ ರಿಪೀಟ್ ಮಾಡೋದು, ಡೇಸ್ನ ಕೌಂಟ್ ಮಾಡ್ತಾನೇ ಇರೋದು, ಇನ್ನೊಬ್ಬರ ಬಗ್ಗೆ ನೆಗೆಟಿವಾಗಿ ಯೋಚನೆ ಮಾಡ್ತಾ ಇರೋದು, ತಿಂದಿದ್ದ ತೊಳೆದಿದ್ದ ತಟ್ಟೆನೆ ತೊಳೆಯೋದು, ಕೈ ವಾಶ್ ಮಾಡ್ತಾನೆ ಇರೋದು, ದಿನಕ್ಕೆ 4-5 ಸತಿ ಸ್ನಾನ ಮಾಡೋದು, ಮನೆ ಜಾಸ್ತಿ ಒರೆಸ್ತಾನೆ, ಓವರ್ ಕ್ಲೀನಾಗಿರಬೇಕು, ಆರ್ಗನೈಸ್ಡ್ ಆಗಿರಬೇಕು ಅಂತ ಓವರ್ ಆಗಿ ಅಳತೆಗೂ ಮೀರಿ ಮಾಡುವಂಥ ಕೆಲಸಗಳನ್ನ OCD ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದು ಯಾವ ಟೈಪ್ ಬೇಕಾದರೂ ಆಗಿರ್ಬೋದು. ನನಗೆ ಯಾವ ರೀತಿ ಇತ್ತು ಅಂದರೆ ನೆಗೆಟಿವ್ ಥಾಟ್ಸ್, ಯಾವಾಗಲೂ ನೆಗೆಟಿವ್ ಥಾಟ್ಸ್ ಡೆಲಿವರಿ ಬಗ್ಗೆ, ಮಗು ಬಗ್ಗೆ, ಮತ್ತು ದಿನಾ ಮನೆ ಒರೆಸಿದ್ರೆ ನೆಮ್ಮದಿ ಆಗ್ತಾ ಇದ್ದು ಅಂದರೆ ಒಂದೇ ಸತಿನೇ ಡೈಲಿ ಒರೆಸ್ತಾ ಇದ್ದು. ಬಟ್ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲನೂ ಡೆಲಿವರಿ ಹತ್ತಿರ ಇರುವಾಗ 7-8 ಮಂತ್ಗಳಲ್ಲಿ 9 ಮಂತ್ಗಳಲ್ಲಿ ನನಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ನಾಳೆ ಅಪಾಯಿಂಟ್ಮೆಂಟ್ ಇದ್ದರೆ ಡಾಕ್ಟರ್ ಏನು ಹೇಳ್ತಾರೆ, ನನಗೇನಾಗುತ್ತೆ, ನನಗೇನಾಗುತ್ತೋ ಈ ಥರ. ಸೊ ಈ ರೀತಿ ತೊಂದರೆಗಳು. ಸೊ ನಾನು ಬಂದು ಜಾಸ್ತಿ ಪಾಸಿಟಿವ್ ಆಗಿರೋದಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಈ ಥರ ಯೋಚನೆ ಮಾಡ್ತಿರೋದೇ ತಪ್ಪು, ದೇವ್ರು ನನ್ನ ಲೈಫಲ್ಲಿ ಎಷ್ಟೊಂದು ಒಳ್ಳೇದು ಮಾಡಿದ್ದಾನೆ, ನಾನು ಬಂದು ಅದನ್ನೆಲ್ಲ ನೆನೆಸಿ ನೋಡಿದೆ, ಒಳ್ಳೆಯದನ್ನು ಥಿಂಕ್ ಮಾಡಿದೆ. ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು, ಗ್ರೇಟ್ಫುಲ್ ಆಗಿರಬೇಕು ಯಾವತ್ತು ದೇವ್ರಿಗೆ ಬಂದು. ಏನಂತಂದರೆ ಗ್ರೇಟ್ನೆಸ್ ಅಂತ ಹೇಳ್ತಾರೆ, ಕೃತಜ್ಞತ ಮನೋಭಾವ ಅಂತ ಹೇಳ್ತಾರೆ ಯಾವಾಗ್ಲೂ. ಸೊ ಅದನ್ನು ರೂಢಿ ಮಾಡ್ಕೋಬೇಕು. ಈಗ ದೇವ್ರು ನನಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ನಾನು ಅದನ್ನೆಲ್ಲ ಮರೆತು ಆಗದೇ ಇರೋದನ್ನ ಯಾವ್ದನ್ನೂ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಲ್ಲಿಗೆ ದೇವ್ರು ನನಗೆ ಮಾಡಿರುವಂತಹ ಬ್ಲೆಸ್ಸಿಂಗ್ಸ್ಗೆ ಫಲ ಇಲ್ಲ ಅಲ್ವಾ. ಅದ್ರ ಬಗ್ಗೆ ನಾನು ನೆನೆಸ್ತಾ ಇಲ್ಲ, ನಾನು ಅದು ಗ್ರೇಟ್ನೆಸ್ ಬಗ್ಗೆ ನೆನೆಸಿ ಫಲದ ಬಗ್ಗೆ ಮಾತ್ರ ನಾನು ದೇವ್ರ ಬಗ್ಗೆ ಯೋಚನೆ ಮಾಡಿದೆ ಅಂದರೆ, ದೇವ್ರು ನನ್ನ ಮಗಳು ಇನ್ನೂ ಒಳ್ಳೆಯದನ್ನೇ ನೆನೆಸ್ತಾ ಇದ್ದಾಳೆ, ನಾನು ಮಾಡಿರೋದನ್ನೆಲ್ಲ ನನ್ನ ಮಗಳು ಬಂದು ಅದನ್ನು ರಿಪೀಟಾಗಿ ಕೌಂಟ್ ಮಾಡ್ತಾ ಇದ್ದಾಳೆ. ಸೊ ನನ್ನ ಮಗಳಿಗೆ ಇನ್ನೂ ನಾನು ಹೆಚ್ಚಿಗೆ ಕೊಡಬೇಕು ಅಂತೇಳಿ ದೇವ್ರು ಬಂದು ನಮಗೆ ಇನ್ನೂ ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲಿರುವಂಥ ನೆಗೆಟಿವಿಟಿ ತೆಗೆದು ನಮಗೆ ಬಂದು ಪಾಸಿಟಿವ್ ಆಗೋಂಥ ವಿಷಯಗಳ ಬ್ಲೆಸ್ಸಿಂಗ್ಸನ್ನೇ ಕೊಡ್ತಾರೆ. ಸೊ ಇದು ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೂ ಅದನ್ನೇ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನೆಗೆಟಿವ್ ಥಾಟ್ಸ್ ಈ ಟೈಮಲ್ಲಿ ಕಾಮನ್, ಬಿಕಾಸ್ ಬೇಬಿ ಗ್ರೋತ್ ಆಗ್ತಾ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ ಚೇಂಜಸ್ಸು, ಕಾಲುಗಳೆಲ್ಲ ಊತ, ಹೆಲ್ತ್ ಮೊದಲ ಥರ ಇರಲ್ಲ,
ಮನೆ ಕೆಲಸ ಮಾಡಬೇಕು, ಇನ್ನೊಂದು ಮಗು ಇತ್ತು, ಮೊದಲನೇ ಮಗು ಇತ್ತು, ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಹೇಳ್ತಿದ್ದೀನಿ, ಮೊದಲನೇ ಮಗು ಇತ್ತು ಅಂದರೆ ಅದನ್ನು ಮಗುನೂ ಗಮನಿಸ್ಬೇಕಾಗುತ್ತೆ, ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ, ಇಲ್ಲ ಮನೇಲಿರೋ ಮಗು ಆದರೆ ಅದಕ್ಕೆ ಫುಲ್ಲಾಗೆ ನೀವು ನೋಡ್ಕೋಬೇಕಾಗುತ್ತೆ ಡೇ ಆ್ಯಂಡ್ ನೈಟು, ಮನೇಲಿ ದೊಡ್ಡವರಿದ್ರೆ ಅವ್ರಿಗೂ ಮಾಡಾಕ್ಬೇಕಾಗುತ್ತೆ, ಹೆಲ್ಪ್ ಯಾರೂ ಇಲ್ಲ, ಈ ರೀತಿ ತುಂಬ ಕೆಲವ್ರು ಲೋನ್ಲಿನೆಸ್ಸಲ್ಲಿ ಇರ್ತಾರೆ, ಅಂದರೆ ಹಸ್ಬೆಂಡ್ ಹೊರಗಡೆ ಹೋದರೆ ಕೆಲಸಕ್ಕೆ, ಇವರು ಒಬ್ಬರೇ ಮನೇಲಿರೋದ್ರಿಂದ ಕೂಡ ಈ ರೀತಿ ನೆಗೆಟಿವ್ ಥಾಟ್ಸ್ ಓಡಿಸಿಡಿ, ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದನ್ನು ರೂಢಿ ಮಾಡ್ಕೋಬೇಡಿ. ನೆಗೆಟಿವ್ ಥಾಟ್ಸ್ ಬಂದರೆ ಜಸ್ಟ್ ಈಗ ನಾವು ಮೈ ಮೇಲೆ ಧೂಳು ಬಂದರೆ, ಹುಳ ಬಂದರೆ, ಇಲ್ಲಿ ಕಂಬಳಿ ಹುಳ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದನ್ನೇ ನೋಡ್ಕೊಂಡು ನಿಂತ್ಕೊಂತೀರಾ? ಖಂಡಿತವಾಗ್ಲೂ ಇಲ್ಲ. ಜೋರಾಗಿ ಭಯಪಟ್ಟು ಕಿರ್ಚಿ ಆದ್ರೂ ಅದನ್ನು ಮತ್ತೆ ಬೇರೆ ಡ್ರೆಸ್ ಹಾಕ್ಕೊಳ್ಳೋವರೆಗೂ ಮನ್ಸು ಸಮಾಧಾನ ಆಗಲ್ಲ, ಪ್ಲೇಸ್ ಮತ್ತೆ ನಮಗೆ ತೊಳ್ಕೊಳ್ಳೋವರೆಗೂ ಮನ್ಸು ಸಮಾಧಾನ ಆಗಲ್ಲ. ಅದೇ ಥರನೇ ನೆಗೆಟಿವ್ ಥಾಟ್ಸ್ನೂ ಅದೇ ಥರ ನೋಡಿ, ಖಂಡಿತವಾಗ್ಲೂ ಅದು ನಿಮಗೆ ದೊಡ್ಡದಾಗಿ ಇಂಪ್ಯಾಕ್ಟ್ ಆಗಲ್ಲ. ಕೆಲವ್ರಿಗೆ ಜಾಸ್ತಿ ನೆಗೆಟಿವ್ ಆಗಿರ್ತೀರ, ಡೆಲಿವರಿಗೆ ಹೋಗೋವಾಗಲೇ ನೆಗೆಟಿವ್, ಏನೇನೋ ನೆನೆಸ್ಕೊಳ್ಳೋದು, ಆಗದೆ ಇರೋದನ್ನೆಲ್ಲ ಓವರ್ ಥಿಂಕ್. ಸೊ ಇದೆಲ್ಲನೂ ಕಾಮನ್, ಬಟ್ ಧೈರ್ಯವಾಗಿರಿ, ಪಾಸಿಟಿವ್ ಆಗಿರಿ, ದೇವ್ರಿಗೆ ಥ್ಯಾಂಕ್ಫುಲ್ ಆಗಿರಿ, ಗ್ರೇಟ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಬಂದು ಅದ್ರ ಇಂಪ್ಯಾಕ್ಟ್ ಇರಲ್ಲ, ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ನಿಮಗೆ ಇರಲ್ಲ. ಸೊ ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ. ಮೇ ಬಿ ಇದನ್ನು ಜಾಸ್ತಿ ಹೇಳ್ತಿದ್ದೀನಿ ಅನ್ಕೋತಾ ಇದ್ದೀನಿ, ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಅಂದರೆ ನನಗೆ ನೆಗೆಟಿವ್ ಇದೆ, ನನ್ನ ಲೈಫಲ್ಲಿ ನೆಗೆಟಿವ್ ಇದೆ ಅಂತ ಕಮೆಂಟಲ್ಲಿ ನೆಗೆಟಿವಿಟಿಯನ್ನೇ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ. ಸೊ 8 ಮತ್ತು 9 ಮಂತ್ 7 ಮಂತ್ಗಳಲ್ಲಿ ಹಾರ್ಮೋನ್ ಚೇಂಜಸ್ ಜಾಸ್ತಿ ಸಿಕ್ಕಾಪಟ್ಟೆ. ಸೊ ಅದಕ್ಕೆ ಈ ರೀತಿಯೆಲ್ಲ ಥಾಟ್ಸ್ ಬರೋದು, ಅದಕ್ಕೆ ಮುಖ್ಯವಾಗಿ ನೀವೇ ಕಾರಣ ಅಲ್ಲ, ನಮ್ಮ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಅದು ಕಾರಣ ಆಗುತ್ತೆ. ನಮ್ಮ ಸುತ್ತ ವಾತಾವರಣ, ನಮ್ಮ ಲೈಫಲ್ಲಿ ನಡೆದಿರುವಂಥ ಎಕ್ಸ್ಪೀರಿಯೆನ್ಸ್ ಇವೆಲ್ಲನೂ ಕಾರಣ ಆಗಿರ್ಬೋದು ಮೇ ಬಿ. ಸೊ ಜಾಸ್ತಿ ಥಿಂಕ್ ಮಾಡಬೇಡಿ, ಓವರಾಗಿ ಪಾಸಿಟಿವ್ ಆಗಿರಿ, ತಲೆ ಕೆಡಿಸ್ಕೋಬೇಡಿ ಜಾಸ್ತಿ, ಮತ್ತು ಚೆನ್ನಾಗಿ ಊಟ ಮಾಡಿ, ವಾಕಿಂಗ್ ಮಾಡಿ, ನಾನು ಹೇಳಿದ ಹಾಗೆ ಡೈಲಿ 8 hours ನಿದ್ದೆ ಕಂಪಲ್ಸರಿಯಾಗಿ ಮಾಡಿ, ಮತ್ತು ಒಳ್ಳೆ ರೀತಿಯಾಗಿ ಸ್ಕ್ಯಾನಿಂಗ್ಸ್ ಅವೆಲ್ಲನೂ ಚೆನ್ನಾಗಿ ತೊಗೊಳ್ಳಿ, ಮತ್ತು ಊಟ ಆದಷ್ಟು ನುಗ್ಗೆ ಸೊಪ್ಪು, ದಿನ ಒಂದು ಮೊಟ್ಟೆ, ಕ್ಯಾಶ್ಯೂ ನಟ್ಸ್, ಮತ್ತು ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್, ಈ ಫಿಗ್, ಮತ್ತು ಫಿಗ್ ಅಂತಂದರೆ ಹತ್ತಿ ಹಣ್ಣಿನ ಒಂದು ಡ್ರೈ ಫ್ರೂಟ್ ಅದು, ಅದು ಮತ್ತು ಕಿವಿ ಫ್ರೂಟ್ ತಿನ್ನೋದು ಚೆನ್ನಾಗಿ, ಒಂದೊಳ್ಳೆ ಹಣ್ಣು, ಒಂದೊಳ್ಳೆ ಫ್ರೂಟ್ಸ್, ಈ ಪೈನಾಪಲ್ ಮತ್ತು ಪಪ್ಪಾಯ, ಫ್ರಾಜನ್ ಬೆರ್ರೀಸ್ ಅಂದರೆ ಜಾಸ್ತಿ ಫ್ರೀಝರಲ್ಲಿ ಇಟ್ಟು ಯಾವುದೇ ಹಣ್ಣನ್ನು ತಿನ್ನಬಾರ್ದು. ನೀವು ಫ್ರಿಜ್ಜಲ್ಲಿ ಹಣ್ಣಿಟ್ಟಿದ್ರೆ ಹೊರಗಿಟ್ಟು ವಾರ್ಮ್ ವಾಟ್ರಲ್ಲಿ ಹಾಕಿ ಆಮೇಲೆ ತಿನ್ನಬೇಕು. ಕೋಲ್ಡಾಗಿ ಊಟ ತಿನ್ನಬಾರ್ದು, ಕೋಲ್ಡಾಗಿ ಐಸ್ ಕ್ರೀಮ್ ಏನು ಬೇಡ, ಐಸ್ ಕ್ರೀಮ್ ಎಲ್ಲ ತಿನ್ನಲೇಬೇಡಿ, ಅದರಿಂದ ನಿಮ್ಗೇನು ಸಿಗೋದೇ ಇಲ್ಲ, ಹೆವಿ ಫ್ಯಾಟ್ ಅದು. ಒಂದು ಒಳ್ಳೆ ರೀತಿಯಾಗಿ ಕಾಲಿನ ಸೂಪು, ಏಡಿಕಾಯಿ ರಸ, ಮತ್ತು ಏಡಿಕಾಯಿನ ಜಜ್ಜಿಬಿಟ್ಟು ರಸ ಕೂಡ ಮಾಡ್ತಾರೆ. ಸೊ ಅದು ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಇದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಅಂದರೆ ನಾನು ಹಾಕಿರೋ ವಿಡಿಯೋ ಅಲ್ಲ, ಸುಮಾರು ಜನ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಮತ್ತು ಈ ಹಾಗಲಕಾಯಿ ಇದನ್ನೆಲ್ಲ ಅವಾಯ್ಡ್ ಮಾಡಿ. ನೆಕ್ಸ್ಟು ಈ ಆಲೂಗಡ್ಡೆ ಜಾಸ್ತಿ ಬೇಡ. ಮತ್ತು ಇದು ಹಸಿಮೆಣಸಿನ್ಕಾಯಿ, ಖಾರ, ತುಂಬ ಉಪ್ಪು, ತುಂಬ ಕಹಿ, ತುಂಬ ಹುಳಿ, ತುಂಬ ಸಿಹಿ, ಇಂಥವೆಲ್ಲ ತುಂಬ ಅನ್ನೋ ಮಾತೆ ಬೇಡ. ಎಲ್ಲ ಲೈಟಾಗಿ ತೊಗೊಳ್ಳೋದು ಒಳ್ಳೆಯದು, ಓಕೆನಾ? ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಲೇಬೋ ವಾರ್ಡಲ್ಲಿ ನಾನು ಹೇಳಿರೋದೆಲ್ಲ ನೆನೆಸ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರ, ನಿಮ್ಮ ಮೋಟಿವೇಟ್ ವಿಷಯಗಳನ್ನ ನಾನು ತಿಳಿದು ಆ ಟೈಮಲ್ಲಿ ನನಗೆ ನಾರ್ಮಲ್ ಆಗಿದೆ, ನಾರ್ಮಲ್ಲೇ ಆಗಲ್ಲ ಅಂದರೂ ಆದರೆ ನಾರ್ಮಲ್ ಆಯಿತು, ಈ ರೀತಿ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಮೇ ಬಿ ನಿಮಗೆ ನಾನು ಹೇಳೋ ವಿಷಯ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನೀವು ನೆನೆಸಿ ನೋಡ್ಕೊಳ್ಳಿ ಆ ಟೈಮಲ್ಲಿ, ಓಕೆ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬ್ಲಾಗ್ ಚಾನಲು ಇದೆ, ಮತ್ತು ಬಾಣಂತನಕ್ಕೂ ಚಾನಲ್ ಇದೆ, ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬ್ಲಾಗ್ ಚಾನಲ್ ನೇಮ್ ಬಂದು ಶ್ರೀಮತಿ ನಿಲಯ್ಯ ಅಂತ, ಮತ್ತು ಬಾಣಂತನ ಚಾನಲ್ಗೆ ಬಾಣಂತನ ಮಗು ಆರೈಕೆ, ಜಸ್ಟ್ ಹತ್ರ ಹೇಳಿದ್ರೇ ನಿಮ್ಗೆ ಓಪನ್ ಆಗುತ್ತೆ, ಓಪನ್ ಮಾಡಿ ವೀಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ, ಓಕೆ? ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.